ನಮಸ್ಕಾರ, ವೆಲ್ಕಮ್ ಟು ನಮ್ಮ ಬೆಂಗಳೂರು. ನಾವು ಇವತ್ತು ನಮ್ಮ ಹೊಸ ಟರ್ಮಿನಲಲ್ಲಿ ಇದ್ದೇವೆ, ಟರ್ಮಿನಲ್ 2, ಬ್ಯಾಂಗ್ಳೂರು ಏರ್ಪೋರ್ಟ್ T2 ಟರ್ಮಿನಲ್. ತುಂಬ ಜಸ್ಟ್ ಇವಾಗ ಎಂಟರ್ ಆಗ್ತಾ ಇದ್ದೇವೆ. ದಿಸ್ ಈಸ್ ರಿಯಲಿ ಬ್ಯೂಟಿಫುಲ್, ರಿಯಲಿ ಬ್ಯೂಟಿಫುಲ್ ಅಲ್ವಾ? ತುಂಬ ಚಂದ ಉಂಟು ಅಂತ ಹೇಳಿದ್ದಾರೆ ಸುಮಾರು ಜನ. ಸೊ ಲೆಟ್ಸ್ ಸೀ ಹೌ ಇಟ್ ಲುಕ್ಸ್. ಓಕೆ, ಬನ್ನಿ, ಇವತ್ತು ನಾನು ನಿಮಗೆ ಇಲ್ಲಿದ್ದು T2 ಟರ್ಮಿನಲ್ ಇದು ಟೂರ್ ಕೊಡ್ತೀನಿ. ಓಕೆ, ಈಗ ನಮ್ಮ ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಚೆಕ್ ಮುಗೀತು. ಬನ್ನಿ, ಈ ಬ್ಯೂಟಿಫುಲ್ ಟರ್ಮಿನಲನ್ನು ಎಕ್ಸ್ಪ್ಲೋರ್ ಮಾಡ್ತಾ ಗೇಟ್ ಕಡೆ ಹೋಗೋಣ. ಈ ಟರ್ಮಿನಲನ್ನು 255,000 ಸ್ಕ್ವೇರ್ ಮೀಟರ್ನಲ್ಲಿ ಡಿಸೈನ್ ಮಾಡಿದ್ದಾರೆ, ಮತ್ತು ಇದರ ಥೀಮ್ ಗಾರ್ಡನ್, ಆ್ಯಸ್ ಬೆಂಗಳೂರು ಇಸ್ ಕಾಲ್ಡ್ ಗಾರ್ಡನ್ ಸಿಟಿ. ಸಿಂಗಾಪುರ್ನ ಚಿಯಾಂಗ್ ಮೈ ಏರ್ಪೋರ್ಟ್ ವರ್ಲ್ಡಲ್ಲೇ ತುಂಬ ಸುಂದರ ಏರ್ಪೋರ್ಟ್. ನಮ್ಮ ಬೆಂಗಳೂರು ಏರ್ಪೋರ್ಟ್ ಕೂಡ ಅದಕ್ಕೆ ಸರಿಯಾಗಿ ಟಕ್ಕರ್ ಕೊಡ್ತಾ ಇದೆ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಫೌಂಟೇನ್, ಮತ್ತು ಇದೇ ನಮ್ಮ ಸೆಕ್ಯೂರಿಟಿ ಚೆಕ್ ಏರಿಯಾ. ಇವತ್ತು ತುಂಬ ಕ್ಯೂ ಇರಲಿಲ್ಲ, ಸೊ ಬೇಗನೆ ನಮ್ಮ ಸೆಕ್ಯೂರಿಟಿ ಚೆಕ್ ಮುಗೀತು. ಏನು ಸ್ಟೋರಿ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ, ನನ್ನ ಕ್ಯಾಮ್ರಾದ ಮೈಕ್ ಆಫ್ ಆಗಿತ್ತು. ಏನೇ ಹೇಳಿ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಫೌಂಟೇನ್ಸ್, ಕ್ಯಾಕ್ಟಸ್ ಪಾರ್ಕ್ ಮತ್ತು ಮಿನಿ ಫಾರೆಸ್ಟ್ ಈ ಥರ ಎಲ್ಲ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಶ್ಯಾಂಡಲೀರ್ಸ್. ಶ್ಯಾಂಡಲೀರ್ಸನ್ನು ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ಮತ್ತು ಅದನ್ನು ಬ್ಯಾಂಬೂಸಿಂದ ಮಾಡಿದ್ದಾರೆ. ತುಂಬ ಸೂಪರಾಗಿದೆ. ಬೆಂಗಳೂರು ಬಿಟ್ಟರೆ ನನಗೆ ಮುಂಬೈ ಏರ್ಪೋರ್ಟು ತುಂಬ ಇಷ್ಟ ಆಗಿದೆ. ಮುಂಬೈ ಏರ್ಪೋರ್ಟಲ್ಲೂ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ನೋಡೋಣ ಇನ್ನೇನೇನು ಸಿಗುತ್ತೆ ಅಂತ. ಆಲ್ರೈಟ್, ನಾವಿವಾಗ ಬೆಂಗಳೂರು ಡ್ಯೂಟಿ ಫ್ರೀ ಏರಿಯಾ ಎಂಟರ್ ಆಗ್ತಾ ಇದ್ದೇವೆ. ಬನ್ನಿ, ವೆಲ್ಕಮ್ ಟು ನಮ್ಮ ಬೆಂಗಳೂರು ಗೈಸ್. ನಮಗೆ ಇವಾಗ ಬ್ಯಾಂಕಾಕ್ ವೀಸಾ ಬೇಕಂತಿಲ್ಲ ಅಲ್ವಾ, ಸೊ ನಮಗೆ ಲೇ ಓವರ್ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಟು ವಿಸಿಟ್ ದೇರ್. ಯಾ ಅಲ್ವನ, ನೋಡ್ಬೇಕು, ಈಗ ಟ್ರೈ ಮಾಡಬೇಕು. ಬ್ಯಾಂಕಾಕ್ ಹೋಗಿ ಎಷ್ಟೊತ್ತು ಒಳಗೆ ಮುಟ್ಟಬಹುದು ಏನಂತ ಪ್ಲಾನ್ ಹಾಕಿ. ಸೈಕಲ್ ತೊಳ್ದೆ, ಸೈಕಲಲ್ಲಿ ಮಾಡಿದ್ದೆ. Look at the sky. Tum, 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 tum. Nice. Terminal 2 gave full marks. ಸೊ ಇನ್ನೂ ಕೂಡ ಈ ಟರ್ಮಿನಲ್ ತುಂಬ ಕೆಲಸ ನಡೀತಾ ಇದೆ.
ಸೊ ಶಾಪ್ಸ್ ಎಲ್ಲ ಇನ್ನೂ ಓಪನ್ ಆಗಲಿಲ್ಲ, ತುಂಬ ಓಪನ್ ಆಗೋ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಹಾಗೆ ಈಗ ನೋಡ್ಲಿಕ್ಕೆ ಹೋದರೆ ನೀವು ತುಂಬ ಎಂಟಿ ಆಗಿದೆ. ಸೊ ತುಂಬ ಚಿಕ್ಕ ಟರ್ಮಿನಲ್, ತುಂಬ ದೊಡ್ಡದೇನಿಲ್ಲ ಇಲ್ಲಿ, ಇದು ತುಂಬ ಚಿಕ್ಕ ಏರಿಯಾ. ಸೊ ಈಗ ನೀವು ನೋಡ್ಬೋದು, ಮತ್ತು ಹಾಗೆ ಸ್ವಲ್ಪ ಒಳಗೆ ಕಾಡ್ ಥರ ಮಾಡಿ ಏನು ವಾಟರ್ ಫಾಲ್ಸ್ ಥರ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಚೆಂದ ಕಾಣ್ತಿದೆ ಅಲ್ಲಿ ಒಳಗಿಂದ ನೋಡಲಿಕ್ಕೆ. ಇಲ್ಲಿದೆ ನೋಡಿ ಮಿನಿ ಜಂಗಲ್, ತುಂಬ ಕ್ಯೂಟ್ ಆಗಿದೆ. ಬಟ್ ಇದನ್ನು ನೋಡಬೇಕಾದ್ರೆ ನೀವು ಹತ್ತಿ ಸರ್ಕಸ್ ಮಾಡಬೇಕು. ಆಲ್ರೈಟ್, ನನಗೆ ಲಾಂಜ್ ಆಕ್ಸೆಸ್ ಸಿಕ್ಕಲಿಲ್ಲ, ಸೊ ಹೊರಗೇನೆ ಕೂತ್ಕೊಂಡಿದ್ದೆ. ಓನ್ಲಿ ಡೊಮೆಸ್ಟಿಕಲಿ ಇದೆ, ಇಂಟರ್ನ್ಯಾಷನಲ್ ಅಲ್ಲಿ ನನ್ನ ಕಾರ್ಡ್ ಲಾಂಜ್ ಆಕ್ಸೆಸ್ ಇಲ್ಲ. ಇದು ಒಂದು ಸೈಡಿಂದ ಕಾಣ್ತದೆ, ಇನ್ನೊಂದು ಸೈಡಿಂದ ಏನಿದೆ, ಆಚೆ ಇದೆಯಾ ಏನಾದರೂ? ಓಕೆ, ಇಲ್ಲೂ ಅದೇ ಥರ ಮಿನಿ ಜಂಗಲ್ ಇದೆ ಆ್ಯಂಡ್ ವಾಟರ್ ಫಾಲ್ಸ್. ಓಕೆ, ಸೊ ದಿಸ್ ಇಸ್ ಬ್ಯೂಟಿಫುಲ್. ಬಟ್ ಏನಂದರೆ ಇನ್ನೂ ಟರ್ಮಿನಲ್ ಟೂ ಅಲ್ಲಿ ತುಂಬ ಹೋಟೆಲ್ಸ್ ಅದಿದೇನು ಇಲ್ಲ, ಯಾ ಓಪನ್ ಆಗಲಿಲ್ಲ. ಸೊ ಅದು ಸ್ವಲ್ಪ ಟ್ರಬಲ್ ಅನಿಸಿತ್ತು. ಅದೇ ಬ್ಯಾಕ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾವ್, ಸೂಪರ್. ಆಲ್ರೈಟ್, ನಾವೀಗ ಗೇಟ್ ಕಡೆಗೆ ಪ್ರಸ್ಥಾನಿಸ್ತಾ ಇದ್ವಿ. ಪ್ರಸ್ಥಾನಿಸ್ತಾ ಇದ್ವಿ ಗೇಟ್ ಕಡೆ. ಸೊ ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಹೇಳ್ತೀನಿ. ಟರ್ಮಿನಲ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್, ಟರ್ಮಿನಲ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್, ಫುಲ್ಲಿ ಕಂಪ್ಲೀಟ್ ಆಗಿಲ್ಲ. ಗೌರವ ಅಡಗ್ತಾ ಇದ್ದಾನೆ. ಓಕೆ ಬನ್ನಿ. ಸೊ ನಾವಿವಾಗ ಗೇಟ್ ಹತ್ರ ಬಂದಿದ್ದೀವಿ. ಆ್ಯಂಡ್ ದಿಸ್ ಇಸ್ ಗೇಟ್ಸ್ ಆರ್. ಇದು ಏನಂದರೆ ಫುಲ್ ಎಲ್ಲ ಬ್ಯಾಂಬೂ ವರ್ಕ್, ಇನ್ ಏನೋ ಬ್ಯಾಂಬೂ ವರ್ಕ್ಸಲ್ಲೇ ಈ ಇಡೀ ಟರ್ಮಿನಲ್ ಮಾಡಿದ್ದಾರೆ. ಇದು ಬ್ಯಾಂಬೂ, ಬ್ಯಾಂಬೂವಿಂದ ಮಾಡಿರೋ ಇದು ಶ್ಯಾಂಡಲೇರ್ಸ್ ತುಂಬ ಚೆನ್ನಾಗಿದೆ. ಮಾತ್ರ ಏನಿಲ್ಲ, ಎಲ್ಲ ಬ್ಯಾಂಬೂಂದ ಮಾಡಿದ್ದಾರೆ, ಎಲ್ಲ ಬ್ಯಾಂಬೂವಿಂದ, ಫುಲ್ ಬ್ಯಾಂಬೂ ಬ್ಯಾಂಬೂ ಬ್ಯಾಂಬೂ. ಆಲ್ರೈಟ್, ಸೊ ಇನ್ನು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಸಿಗೋಣ. ಐ ಹೋಪ್ ನಿಮಗೆ ನಮ್ಮ ಬ್ಯಾಂಗ್ಳೂರು ಟರ್ಮಿನಲ್ ಟೂ ಇಷ್ಟ ಆಗಿರ್ಬೋದು ಅಂತ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಸಿಗೋಣ. ಅಲ್ಲಿ ತನಕ ಬಾ ಬಾಯ್, ಟೇಕ್ ಕೇರ್, ಸಿ ಯಾ, ಪೀಸ್.